ಒಂದು ಕಾಲದಲ್ಲಿ ಟ್ಯೂಷನಿಗೆ ಹೋಗೋವನು ದಡ್ಡ ಅಂತ ಇದ್ದರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಅವನು ಟ್ಯೂಷನಿಗೆ ಹೋಗಿಲ್ಲ ಅಂತಂದರೆ ಅವನು ದಡ್ಡ, ಅವನಿಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಆಸಕ್ತಿ ಇಲ್ಲ, ಅವನು ಯಾವುದೇ ರೀತಿಯ ಇಚ್ಛಾಶಕ್ತಿ ಕೊರತೆ ಇರೋದರಿಂದ ಅವನು ಟ್ಯೂಷನಿಗೆ ಹೋಗ್ತಾ ಇಲ್ಲ ಅನ್ನುವಂಥ ಒಂದು ಸಂಸ್ಕೃತಿ ನಮ್ಮದಾಗ್ತಾ ಇದೆ. ಇತ್ತೀಚಿನ ದಿವಸಗಳಲ್ಲಿ ಅಂದರೆ ಒಂದು 2, 3, 4, 5 ವರ್ಷದಿಂದ ನಾವು ಒಂದು ನೋಡ್ತಾ ಇರುವಂಥ ಒಂದು ಹೊಸ ಸಂಸ್ಕೃತಿ ಮಕ್ಕಳಲ್ಲಿ ಏನಂತಂದರೆ, ಮಕ್ಕಳು ಟ್ಯೂಷನಿಗೆ ಹೋಗಲಿಕ್ಕೆ ಒಪ್ತಾ ಇಲ್ಲ. ಈಗ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ನನ್ನ ಹತ್ರ ಏನು ಸಾಧ್ಯನೋ ನಾನು ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಕೂತೆ ಮಾಡ್ತೇನೆ, ನನಗೆ ಟ್ಯೂಷನ್ ಅಗತ್ಯ ಇಲ್ಲ ಅಂತ ಮಕ್ಕಳೇ ಅದನ್ನು ನಿರಾಕರಣೆಯನ್ನು ಮಾಡುವಂಥದ್ದು ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತೇವೆ. ಇನ್ನು ಮುಂದಿನ ದಿವಸದಲ್ಲಿ ಅಂಥ ಉದಾಹರಣೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳೇ ಹೆಚ್ಚು. ಅದರ ಮಧ್ಯದಲ್ಲಿ ಈಗ ಕೆಲವೊಂದು ಕಾಲೇಜುಗಳು ಹೇಗಾಗಿವೆ ಅಂತಂದರೆ, ಅವೇ ಟ್ಯೂಷನ್ ಸೆಂಟ್ರ್ಗಳಾಗಿವೆ. ಯಾರು ಪಾಠವನ್ನು ಮಾಡಬೇಕಿತ್ತೋ ಅವರೇ ಟ್ಯೂಷನ್ ಸೆಂಟರ್ ಆಗಿದೆ. ಹಾಗೆ ಕಾಲೇಜ್ ಫೀಸಿನ ಒಟ್ಟಿಗೆ ಟ್ಯೂಷನ್ ಫೀಸನ್ನು ಕೂಡ ಕಾಲೇಜುಗಳೇ ತಗೊಳ್ತಾ ಇರುವಂಥದ್ದು ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪರಿಕಲ್ಪನಾ ತಿಳುವಳಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು, ಅಂದರೆ ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗಬೇಕು, ರೋಟ್ ಲರ್ನಿಂಗನ್ನು ಯಾವುದಾದ್ರೂ ರೀತಿಯಲ್ಲಿ ತಡೆ ಹಿಡಿಬೇಕು ಅಂತ. ಈ ರೋಟ್ ಲರ್ನಿಂಗನ್ನು ತಡೆ ಹಿಡುವಂಥ ಅವಶ್ಯಕತೆ ಏನಿದೆ ಅಂತಂದರೆ, ಯಾವತ್ತು ರೋಟ್ ಲರ್ನಿಂಗ್ ಮಾಡ್ತಾರೋ ಅವರಿಗೆ ಒಂದು ವಿಷಯದ ಬಗ್ಗೆ ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಜೊತೆಯಲ್ಲಿ ಅವನಿಗೆ ಒಂದು ಅನಾಲಿಸಿಸ್ ಮಾಡಲಿಕ್ಕಾಗಲಿ ಅಥವಾ ಹೊಸದನ್ನು ಹುಟ್ಟು ಹಾಕಲಿಕ್ಕಾಗಲಿ ಸ್ವಂತವಾದ ಒಂದು ಡಿಸಿಷನ್ ತೊಗೊಳ್ಳಿಕ್ಕಾಗಲಿ ಅದು ಯಾವುದೇ ರೀತಿಯಿಂದ ಕೂಡ ಅವನಿಗೆ ಈ ರೋಟ್ ಲರ್ನಿಂಗಿಂದ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ದಿವಸದಲ್ಲಿ ನಮ್ಮ ಪಠ್ಯಕ್ರಮಗಳು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣಬೇಕು ಅನ್ನುವಂಥದ್ದು NEPಯಲ್ಲಿಯೇ ಉಲ್ಲೇಖ. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬರುವಂಥ ಒಂದು ಅತಿ ಮುಖ್ಯವಾದಂಥ ಒಂದು ಅಂಶ ಅಂದರೆ ರೋಟ್ ಲರ್ನಿಂಗ್ ಅಥವಾ ಕಂಠಪಾಠ ಅಥವಾ ಪರೀಕ್ಷೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ವಿಷಯವನ್ನು ಕಲಿಯುವಂಥದ್ದು. ಇದು ಎಷ್ಟು ಸಮಂಜಸ ಅನ್ನುವಂಥದ್ದು ಈ ಒಂದು ವಿಡಿಯೋದಲ್ಲಿನ ಚರ್ಚೆ. ಇವತ್ತಿನ ದಿವಸ ನಾವು ಟ್ಯೂಷನ್ ಸೆಂಟ್ರ್ಗಳನ್ನು ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲಿ ಕಾಣ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಒಬ್ಬ ಹುಡುಗ ಟ್ಯೂಷನಿಗೆ ಹೋಗ್ತಿದ್ದ ಅಂತಂದರೆ ಅವನ್ನ ಜನ ನಗ್ತಾ ಇದ್ದರು, ಅವನನ್ನು ನೋಡಿ ಅಯ್ಯೋ ಅವನು ದಡ್ಡ ಅಂತ ಅಂದ್ಕೊಳ್ತಾ ಇದ್ದರು. ಮತ್ತು ಟ್ಯೂಷನಿಗೆ ಹೋಗುವಾಗ ಕದ್ದು ಹೋಗುವಂಥ ಒಂದು ಟ್ಯೂಷನ್ ಸಂಸ್ಕೃತಿ ಕೂಡ ಇತ್ತು, ಅಥವಾ ಮನೆ ಪಾಠ ಅಂತ ಕೂಡ ನಾವು ಆಗ ಕರೀತಾ ಇದ್ವಿ. ಸರಿಸುಮಾರು ಒಂದು 25-30 ವರ್ಷದಲ್ಲಿ ಆದಂಥ ಕೆಲವೊಂದು ಬದಲಾವಣೆಗಳನ್ನು ನೋಡಿದಾಗ ಈ ಟ್ಯೂಷನ್ ಸೆಂಟರ್ ಸಂಸ್ಕೃತಿಯಲ್ಲಿ ಮತ್ತು ಈಗಿನ ಒಂದು ಪ್ರಸ್ತುತವಾದಂಥ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ನಮಗೆಲ್ಲ ಆಶ್ಚರ್ಯ ಆಗ್ತಾ ಇದೆ. ಯಾಕಂತಂದರೆ ಈ ಟ್ಯೂಷನ್ ಅನ್ನುವಂಥದ್ದು ಒಂದು ಮ್ಯಾಂಡೇಟರಿ ಅಥವಾ ಅತಿ ಮುಖ್ಯ, ಅದು ಇಲ್ಲದೇ ಆಗೋದೇ ಇಲ್ಲ ಅನ್ನುವಂಥ ಒಂದು ಸಂಸ್ಕೃತಿಯನ್ನು ನಾವೀಗ ನಿತ್ಯ ನೋಡ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಟ್ಯೂಷನಿಗೆ ಹೋಗೋವನು ದಡ್ಡ ಅಂತ ಇದ್ದರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಅವನು ಟ್ಯೂಷನಿಗೆ ಹೋಗಿಲ್ಲ ಅಂತಂದರೆ ಅವನು ದಡ್ಡ, ಅವನಿಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಆಸಕ್ತಿ ಇಲ್ಲ, ಅವನು ಯಾವುದೇ ರೀತಿಯ ಇಚ್ಛಾಶಕ್ತಿ ಕೊರತೆ ಇರೋದರಿಂದ ಅವನು ಟ್ಯೂಷನಿಗೆ ಹೋಗ್ತಾ ಇಲ್ಲ ಅನ್ನುವಂಥ ಒಂದು ಸಂಸ್ಕೃತಿ ನಮ್ಮದಾಗ್ತಾ ಇದೆ. ಇದೇ ರೀತಿ ಮುಂದುವರಿತಾ ಹೋದರೆ ಇನ್ನು ಏನೆಲ್ಲ ನಾವು ನೋಡಲಿಕ್ಕಿದೆಯೋ ಗೊತ್ತಿಲ್ಲ. ಆದರೆ ಈಗ ಟ್ಯೂಷನ್ ನೋಡುವಾಗ LKGಯಿಂದನೂ ಟ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ. ಅದು ಎಲ್ಲಿವರೆಗೆ ಹೋಗುತ್ತೆ ಅಂತಂದರೆ, ಈಗ 10th ಸ್ಟ್ಯಾಂಡರ್ಡ್, 12th ಸ್ಟ್ಯಾಂಡರ್ಡ್ ಟ್ಯೂಷನಿಗೆ ಹೋಗೋದಕ್ಕೆ ಒಂದು ಸ್ವಲ್ಪನಾದರೂ ಅರ್ಥ ಇದೆ ಅಂತ ಹೇಳ್ಬೋದು. ಯಾಕಂದರೆ 12th ಸ್ಟ್ಯಾಂಡರ್ಡ್ ನಂತರ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತಗೊಳ್ತಾರೆ. ಆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅವರು ಅತ್ಯುನ್ನತವಾದಂಥ ಅಂಕ ಗಳಿಸಲಿಕ್ಕೆ ಟ್ಯೂಷನಿಗೆ ಹೋಗುವಂಥದ್ದು ಒಂದು ಕ್ರಮ. ಆದರೆ ಈಗ LKGಯಿಂದ ಹಿಡಿದು ಸರಿಸುಮಾರು MD ಮುಗಿಸಿದ ನಂತರ ಕೂಡ ಟ್ಯೂಷನಿಗೆ ಹೋಗುವಂಥ ಒಂದು ಸಂಸ್ಕೃತಿ ಇದೆ. ನಿಮಗೊಂದು ಉದಾಹರಣೆ ಕೊಡ್ತೇನೆ ನಾನು. ಈಗ ನಾವು ನೋಡ್ತಾ ಇದ್ದೇವೆ ಇಂಜಿನಿಯರಿಂಗ್ ಮೆಡಿಕಲ್ ಯಾರು ಆಸಕ್ತಿ ಇದ್ದಾರೋ ಅವರು ಟ್ಯೂಷನಿಗೆ ಹೋಗ್ತಾರೆ ಅಂತ ನಾವು ನೋಡ್ತಾ ಇದ್ವಿ. ಆದರೆ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಅಲ್ಲ, ಬೋರ್ಡ್ ಎಕ್ಸಾಮ್ಸಿಗೆ ಕೂಡ ಟ್ಯೂಷನಿಗೆ ಹೋಗ್ತಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಎಕ್ಸಾಮ್ಸ್ ತೊಗೊಳ್ಳೋದಿದ್ರು ಟ್ಯೂಷನಿಗೆ ಹೋಗ್ತಾರೆ. ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅದಕ್ಕೂ ಕೂಡ ಟ್ಯೂಷನಿಗೆ ಹೋಗ್ತಾರೆ. ಎಲ್ಲಿವರೆಗೆ ಹೋಗಿದೆ ಅಂತಂದರೆ, ಈಗ ಒಬ್ಬ MBBS ಮುಗಿಸಿದ ನಂತರ ಅವನು MD ಮಾಡ್ಕೊಳ್ಬೇಕಂದ್ರೂ ಕೂಡ ಅದಕ್ಕೂ ಟ್ಯೂಷನಿಗೆ ಹೋಗ್ತಾನೆ. IAS IPS KAS ಮಾಡುವಾಗಲೂ ಕೂಡ ಟ್ಯೂಷನಿಗೆ ಹೋಗುವಂಥ ಸಂಸ್ಕೃತಿ ನಮ್ಮದಾಗಿದೆ. ಅಂದರೆ
ನೀವು ನಿತ್ಯ ಶಾಲಾ ಮತ್ತು ಕಾಲೇಜುಗಳಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಟ್ಯೂಷನ್ ಅಗತ್ಯ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಸಾಕಷ್ಟು ವಿಷಯಗಳನ್ನು ನಾವು ರೋಟ್ ಲರ್ನಿಂಗ್ ಮಾಡ್ತಾ ಇದ್ದೇವೆ, ಆ್ಯಕ್ಟಿವ್ ಲರ್ನಿಂಗ್ ಅಲ್ಲ. ರೋಟ್ ಲರ್ನಿಂಗ್, ರೋಟ್ ಲರ್ನಿಂಗ್ ಅಂದ್ರೇನು? ಕಂಠಪಾಠ, ಎಕ್ಸಾಮಿನೇಷನಿಗಾಗಿ ಓದುವಂಥದ್ದು. ಅದು ಮೂಲ ಸಮಸ್ಯೆಗಳು. ನೀವು ಗಮನಿಸಿರ್ಬೋದು ಸ್ನೇಹಿತರೆ, ಇತ್ತೀಚಿನ ದಿವಸಗಳಲ್ಲಿ ಅಂದರೆ ಒಂದು 2-3-4-5 ವರ್ಷದಿಂದ ನಾವೊಂದು ನೋಡ್ತಾ ಇರುವಂಥ ಒಂದು ಹೊಸ ಸಂಸ್ಕೃತಿ ಮಕ್ಕಳಲ್ಲಿ ಏನಂತಂದರೆ, ಮಕ್ಕಳು ಟ್ಯೂಷನಿಗೆ ಹೋಗಲಿಕ್ಕೆ ಒಪ್ತಾ ಇಲ್ಲ. ಈಗ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ನನ್ನ ಹತ್ರ ಏನು ಸಾಧ್ಯನೋ ನಾನು ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಕೂತೇ ಮಾಡ್ತೇನೆ, ನನಗೆ ಟ್ಯೂಷನ್ ಅಗತ್ಯ ಇಲ್ಲ ಅಂತ ಮಕ್ಕಳೇ ಅದನ್ನು ನಿರಾಕರಣೆಯನ್ನು ಮಾಡುವಂಥದ್ದು ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತೇವೆ. ಇನ್ನು ಮುಂದಿನ ದಿವಸದಲ್ಲಿ ಅಂಥ ಉದಾಹರಣೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳೇ ಹೆಚ್ಚು. ಅದರ ಮಧ್ಯದಲ್ಲಿ ಈಗ ಕೆಲವೊಂದು ಕಾಲೇಜುಗಳು ಹೇಗಾಗಿವೆ ಅಂತಂದರೆ, ಅವೇ ಟ್ಯೂಷನ್ ಸೆಂಟ್ರ್ಗಳಾಗಿವೆ. ಯಾರು ಪಾಠವನ್ನು ಮಾಡಬೇಕಿತ್ತೋ ಅವರೇ ಟ್ಯೂಷನ್ ಸೆಂಟರ್ ಆಗಿದೆ. ಹಾಗೆ ಕಾಲೇಜ್ ಫೀಸಿನ ಒಟ್ಟಿಗೆ ಟ್ಯೂಷನ್ ಫೀಸನ್ನು ಕೂಡ ಕಾಲೇಜುಗಳೇ ತಗೊಳ್ತಾ ಇರುವಂಥದ್ದು ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಪಾಲಕ ಪೋಷಕರು ಕೂಡ ಅದನ್ನು ಇಷ್ಟಪಡ್ತಾರೆ ಮತ್ತು ಅದು ಸರಿ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಇನ್ನೊಂದು ಕಡೆಗೆ ಟ್ಯೂಷನಿಗೆ ಹೋಗೋದು ಕಷ್ಟ, ಅವರೇ ಟ್ಯೂಷನ್ ಕೊಟ್ಟರೆ ರಗಳೆ ಇಲ್ಲ ಅಂತ. ಅಂದರೆ ಇಂಥ ಒಂದು ಪರಿಸ್ಥಿತಿ ನಮಗೆ ಬಂದಿದೆ ಅಂತಂದರೆ, ಟ್ಯೂಷನ್ ಇಲ್ಲದೆ ಹೋದರೆ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕಾಗಿ ಈ ಪರಿಸ್ಥಿತಿ ಬಂತಂದರೆ, ಈ ನಮ್ಮ ಪಠ್ಯಕ್ರಮಗಳು, ಯಾರು ಒಂದು ಬ್ರಿಟಿಷರು ಆಡಳಿತ ಮಾಡುವಂಥ ಸಮಯದಲ್ಲಿ ಇದ್ದಂಥ ಒಂದು ಪಠ್ಯಕ್ರಮಗಳೇನಿದೆ, ಅದೇ ರೀತಿಯ ಪಠ್ಯಕ್ರಮಗಳನ್ನು ಇವತ್ತಿನವರೆಗೆ ನಾವು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಯಾಕಂತಂದರೆ ಈ ರೋಟ್ ಲರ್ನಿಂಗ್ ಅನ್ನುವಂಥದ್ದು ಯಾಕೆ ಬಂತು ಆವಾಗ, ಬ್ರಿಟಿಷರಿಗೆ ಅಗತ್ಯ ಇದ್ದಿದ್ದು ಕ್ಲರ್ಕ್ಸು, ಸೋಲ್ಜರ್ಸು, ಅವರನ್ನು ಕ್ರಿಯೇಟ್ ಮಾಡಬೇಕು, ಫ್ಯಾಕ್ಟ್ರಿ ವರ್ಕರ್ಸು, ಅವರನ್ನು ಕ್ರಿಯೇಟ್ ಮಾಡಲಿಕ್ಕಾಗಿ ಮಾಡಿಕೊಂಡಂಥ ಒಂದು ವ್ಯವಸ್ಥೆ ಆಗಿನ ಶಿಕ್ಷಣ ಪದ್ಧತಿ. ಆದರೆ ಇವತ್ತೂ ಕೂಡ ನಾವು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಾ ಇರುವಂಥದ್ದು ನೋಡಿದಾಗ ತುಂಬ ಒಂದು ದುಃಖಕರವಾದಂಥ ಒಂದು ವಿಷಯ. ಹಾಗಾಗಿ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನು ಹೇಳ್ತಾ ಇದ್ದಾರಂತಂದರೆ, ಪರಿಕಲ್ಪನಾ ತಿಳುವಳಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು, ಅಂದರೆ ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗಬೇಕು, ರೋಟ್ ಲರ್ನಿಂಗನ್ನು ಯಾವುದಾದ್ರೂ ರೀತಿಯಲ್ಲಿ ತಡೆ ಹಿಡಿಬೇಕು ಅಂತ. ಈ ರೋಟ್ ಲರ್ನಿಂಗನ್ನು ತಡೆ ಹಿಡುವಂಥ ಅವಶ್ಯಕತೆ ಏನಿದೆ ಅಂತಂದರೆ, ಯಾವತ್ತು ರೋಟ್ ಲರ್ನಿಂಗ್ ಮಾಡ್ತಾರೋ ಅವರಿಗೆ ಒಂದು ವಿಷಯದ ಬಗ್ಗೆ ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಜೊತೆಯಲ್ಲಿ ಅವನಿಗೆ ಒಂದು ಅನಾಲಿಸಿಸ್ ಮಾಡಲಿಕ್ಕಾಗಲಿ ಅಥವಾ ಹೊಸದನ್ನು ಹುಟ್ಟು ಹಾಕಲಿಕ್ಕಾಗಲಿ, ಸ್ವಂತವಾದ ಒಂದು ಡಿಸಿಷನ್ ತೊಗೊಳ್ಳಿಕ್ಕಾಗಲಿ, ಅದು ಯಾವುದೇ ರೀತಿಯಿಂದ ಕೂಡ ಅವನಿಗೆ ಈ ರೋಟ್ ಲರ್ನಿಂಗಿಂದ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ದಿವಸದಲ್ಲಿ ನಮ್ಮ ಪಠ್ಯಕ್ರಮಗಳು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣಬೇಕು ಅನ್ನುವಂಥದ್ದು NEPಯಲ್ಲಿಯ ಉಲ್ಲೇಖ. ಮತ್ತು ಈ ಟೆಕ್ಸ್ಟ್ ಬುಕ್ ಅನ್ನೋದು ಹೇಗಿರಬೇಕು ಅಂತಂದರೆ, ಅಲ್ಲಿ ಚರ್ಚೆಗೆ, ವಿಶ್ಲೇಷಣೆಗೆ, ಉದಾಹರಣೆಗೆ ಮತ್ತು ಅಪ್ಲಿಕೇಶನ್ಸ್ಗೆ, ಇವೆಲ್ಲವಕ್ಕೂ ಅವಕಾಶ ಇರುವಂಥ ಟೆಕ್ಸ್ಟ್ ಬುಕ್ಗಳು ಮುಂದಿನ ದಿವಸದಲ್ಲಿ ಬರಬೇಕು ಅನ್ನುವಂಥದ್ದು ನೀತಿಯಲ್ಲಿಯ ಉಲ್ಲೇಖ. ಇನ್ನೊಂದು ಬರುವಂಥದ್ದು ಶಿಕ್ಷಣ ಶಾಸ್ತ್ರ ಅಥವಾ ಪೆಡಗಾಜಿ. ಈ ಪೆಡಗಾಜಿ ಅಂತಂದರೆ ಏನಂತಂದರೆ, ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಯಾವ ರೀತಿಯಲ್ಲಿ ಪಾಠವನ್ನು ಮಾಡಬೇಕು ಅಂತ. ಇನ್ನು ಮುಂದಿನ ದಿವಸದಲ್ಲಿ ಪಾಠವನ್ನು ಮಾಡುವಾಗ ಅಲ್ಲಿ ಚರ್ಚೆ, ವಿಶ್ಲೇಷಣೆ, ಉದಾಹರಣೆ ಮತ್ತು ಅಪ್ಲಿಕೇಶನ್, ಇವೆಲ್ಲವೂ ಕೂಡ ಶಿಕ್ಷಣ ಶಾಸ್ತ್ರದಲ್ಲಿ ಬರಬೇಕು. ಅದಕ್ಕೆ ಸರಿಯಾದಂಥ ಒಂದು ಟ್ರೈನಿಂಗನ್ನು ಶಿಕ್ಷಕರಿಗೆ ಒದಗಿಸಬೇಕು ಅನ್ನುವಂಥದ್ದು ಈ ಪಾಲಿಸಿಯಲ್ಲಿಯ ಉಲ್ಲೇಖ. ಆಮೇಲೆ ಬರುವಂಥದ್ದು ಇವ್ಯಾಲ್ಯುಯೇಷನ್, ಅಂದರೆ ಮೌಲ್ಯಮಾಪನ. ಮೌಲ್ಯಮಾಪನವನ್ನು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ. ಈಗಿನ ಒಂದು ವ್ಯವಸ್ಥೆ ಹೇಗಾಗಿದೆ ಅಂತಂದರೆ, ಮೌಲ್ಯಮಾಪನ ಮಾಡಿದಾಗ ಅವನಿಗೊಂದು ಮಾರ್ಕ್ ಸಿಗುತ್ತೆ, ಆ ಮಾರ್ಕನ್ನೇ ಒಂದು ಪ್ಯಾರಾಮೀಟರ್ ಆಗಿ ಅವನ್ನ ಎಲ್ಲರೂ ನೋಡ್ತಾರೆ. ಈ ಇವ್ಯಾಲ್ಯುಯೇಷನ್ ಅನ್ನುವಂಥದ್ದು ಒಂದು ಕಂಪ್ಲೀಟ್ ಅಲ್ಲ. ಯಾಕಂತಂದರೆ ನೋಡಿ, ಒಂದು ಉದಾಹರಣೆ ಕೊಡ್ಬೋದು. ಒಂದು ಮಂಗ ಇರುತ್ತೆ, ಹಾಗೆ ಒಂದು ಮೀನು ಇರುತ್ತೆ, ಹಾಗೆ ಒಂದು ಚಿರತೆ ಇರುತ್ತೆ. ಈ ಮೂರು ಒಂದು ಪ್ರಾಣಿಗಳಿಗೆ ಒಂದೇ ರೀತಿಯ ಟೆಸ್ಟ್, ಈ ಮರವನ್ನು ಹತ್ತಬೇಕು ಅಂತ ಹೇಳಿದರೆ ಅದು ಸಾಧ್ಯನಾ? ಮಂಗ ಮರವನ್ನು ಹತ್ತಬೋದು, ಮೀನು ನೀರಿನಲ್ಲಿ ಈಜ್ಬೋದು, ಚಿರತೆ ಓಡ್ಬೋದು, ಆದರೆ ಈ ಮೂರಕ್ಕೂ ಒಂದೇ ರೀತಿಯ ಒಂದು ಮೌಲ್ಯಮಾಪನ ಮಾಡುವಂಥದ್ದು ಈಗಿನ ಪದ್ಧತಿ. ಅದು ಬದಲಾಗಬೇಕು ಅನ್ನುವಂಥದ್ದು ನೀತಿಯಲ್ಲಿಯೇ ಉಲ್ಲೇಖ. ಹಾಗಾಗಿ ಇನ್ನು ಮುಂದಿನ ದಿವಸದಲ್ಲಿ 3ನೇ ಕ್ಲಾಸು 5, 8, 10, 12 ಕ್ಲಾಸ್ಗಳಿಗೆ ಬೋರ್ಡ್ ಎಕ್ಸಾಮ್ಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಆ ಬೋರ್ಡ್ ಎಕ್ಸಾಮ್ ಯಾವ ರೀತಿ ಇರಬೇಕಂತಂದರೆ, ಲರ್ನಿಂಗ್ ಔಟ್ಕಮ್ ಏನು ಅಂತ, ಯಾವ ವಯಸ್ಸಿನಲ್ಲಿ ಅವನು ಏನು ಕಲ್ತಿರಬೇಕು, ಯಾವ ರೀತಿಯ ಕೌಶಲ್ಯವನ್ನು ಅವನು ಪಡ್ಕೊಂಡಿರಬೇಕು, ಅವನು ಪಡ್ಕೊಂಡಿದ್ದಾನೋ ಪಡ್ಕೊಂಡಿಲ್ವೋ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ 3, 5, 8, 10 ಮತ್ತು 12ನೇ ತರಗತಿಯಲ್ಲಿ ಈ ಒಂದು ಬೋರ್ಡ್ ಎಕ್ಸಾಮ್ ಆಗತ್ತೆ. ಆಮೇಲೆ ಪರಕ್, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್,
ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹೊಲಿಸ್ಟಿಕ್ ಡೆವಲಪ್ಮೆಂಟ್, ಅಂದರೆ ಸಮಗ್ರ ಮೌಲ್ಯಮಾಪನಕ್ಕಾಗಿ ಕಾರ್ಯಕ್ಷಮತೆಯ ಮೌಲ್ಯಮಾಪನ, ವಿಮರ್ಶೆ ಮತ್ತು ಜ್ಞಾನದ ವಿಶ್ಲೇಷಣೆ ಈ ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್ನವರು ಪರಖ್ ಅನ್ನುವಂಥ ರೀತಿಯಲ್ಲಿ ಎಕ್ಸಾಮನ್ನು ಮುಂದಿನ ದಿವಸದಲ್ಲಿ ಮಾಡ್ತಾರೆ. ಆಗ ಯಾವ ಕೌಶಲ್ಯವನ್ನು ಅವರು ಪಡ್ಕೊಂಡಿರಬೇಕು, ಯಾವ ವಯಸ್ಸಿಗೆ ಅಂತ ಆ ಮೂಲಕ ಕಂಡುಹಿಡಿಬಹುದು ಅನ್ನುವಂಥದ್ದು ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿಯ ಉಲ್ಲೇಖ. ಮತ್ತು ಮುಂದಿನ ದಿವಸದಲ್ಲಿ ಈ ಯೂನಿವರ್ಸಿಟಿಗೆ ಎಂಟ್ರೆನ್ಸ್ ಎಕ್ಸಾಮ್ಗಳು, ಈಗೇನು ನೋಡ್ತಾ ಇದ್ದೇವೆ ನಾವು ಸಿ ಇ ಟಿ, ಜೆ ಇ, ನೀಟ್ ಅಂತ ಆ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ಗಳು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯೇ ಮಾಡಬೇಕು. ಆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯಾವ ರೀತಿಯ ಟೆಸ್ಟ್ಗಳನ್ನು ಮಾಡಬೇಕಂತಂದರೆ ಒಂದು ಆಪ್ಟಿಟ್ಯೂಡ್ ಟೆಸ್ಟನ್ನು ಮಾಡಬೇಕು, ಜೊತೆಯಲ್ಲಿ ಯಾವ ಸಬ್ಜೆಕ್ಟಲ್ಲಿ, ಅದು ಸೈನ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಹ್ಯುಮ್ಯಾನಿಟೀಸ್ ಇರ್ಬೋದು, ಲ್ಯಾಂಗ್ವೇಜಸ್ ಇರ್ಬೋದು, ಯಾವ ಸಬ್ಜೆಕ್ಟ್ನಲ್ಲಿ ಅವರಿಗೆ ಆಸಕ್ತಿ ಇದೆಯೋ ಆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೆಸ್ಟನ್ನು ಕೂಡ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗಳು ಮಾಡುತ್ತೆ. ಆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗಳು ಮಾಡುವಂಥ ಪರೀಕ್ಷೆ ಹೇಗಿರಬೇಕಂತಂದರೆ, ಯಾರು ಈ ರೋಟ್ ಲರ್ನಿಂಗ್ ಅಥವಾ ಕಂಠಪಾಠ ಅಥವಾ ಟ್ಯೂಷನ್ ಸೆಂಟ್ರಿಂದ ಕಲಿತು ಬಂದಿರ್ತಾರೋ ಅವ್ರಿಗಿಂತ ಹೆಚ್ಚಾಗಿ ನಿಜವಾಗಲೂ ಬುದ್ಧಿವಂತರು ಯಾರು ಅನ್ನೋದನ್ನು ಕಂಡುಹಿಡಿಯುವಂಥ ಒಂದು ಪರೀಕ್ಷೆಗಳು ಮುಂದಿನ ದಿವಸದಲ್ಲಿ ಬರಲಿದೆ ಅನ್ನುವಂಥದ್ದು ನಮ್ಮದೊಂದು ಅಪೇಕ್ಷೆ. ಈ ಎಲ್ಲ ರೀತಿಯಿಂದ ನೋಡಿದಾಗ ಈ ರೋಟ್ ಲರ್ನಿಂಗ್ ಅಥವಾ ಕಂಠಪಾಠ ಅನ್ನೋದು ಹೋಗಲಿ, ಮತ್ತು ಒಳ್ಳೆ ರೀತಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿ ಅವರಿಗೆ ನಿತ್ಯ ಜೀವನಕ್ಕೆ ಬೇಕಾದಂಥ ಎಲ್ಲ ಕೌಶಲ್ಯಗಳ ಜೊತೆಗೆ 21ನೇ ಶತಮಾನಕ್ಕೆ ಬೇಕಾದಂಥ ಕೌಶಲ್ಯಗಳನ್ನು ಕೂಡ ಪಡೆದುಕೊಳ್ಳುವಂಥ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಸೆ. ಧನ್ಯವಾದಗಳು.